ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಅರವತ್ತೈದು ವರ್ಷಗಳ ನಂತರ ಈ ರಾಶಿಯವರಿಗೆ ಒಲಿದು ಬಂದಿದೆ ಶನಿದೇವರ ಕೃಪಾ ಕಟಾಕ್ಷ ಇವರಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಹಾಗಾದರೆ ಯಾವ ಯಾವ ರಾಶಿಗಳು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವು ದೇವರನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಜೀವನದ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣಿಸ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸತ ಪರಿಹಾರವನ್ನು ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ಸ್ನೇಹಿತರೆ ಇಂದು ಶನಿವಾರ ಮತ್ತು ಈ ದಿನದಂದು ಶನಿದೇವರಿಗೆ ಬಹಳ ವಿಶೇಷ ವಿಶೇಷವಾದ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಭೂಮಿಯ ಮೇಲೆ ಯಾವ ದೇವರಿಗೆ ಹೆದರದ ಇದ್ರೂ ಕೂಡ ಶನಿದೇವರಿಗೆ ಮಾತ್ರ ಪ್ರತಿಯೊಬ್ಬರು ಹೆದರ್ತಾರೆ ಒಮ್ಮೆ ಶನಿದೇವರ ಕೋಪದ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮನ್ನ ಯಾರಿಂದಲೂ ಕೂಡ ಕಾಪಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ರೆ ತಪ್ಪಾಗಲ್ಲ ಜನರು ಮಾಡಿದ ಪಾಪಗಳಿಗೆ ಅನುಸಾರವಾಗಿ ಶನಿದೇವನು ಜನರಿಗೆ ಶಿಕ್ಷೆಯನ್ನ ಕೊಡುತ್ತಾನೆ ಮತ್ತು ಅವರು ಮಾಡಿದ ಪುಣ್ಯಕ್ಕೆ ಅನುಗುಣವಾಗಿ ಅವರಿಗೆ ವರವನ್ನು ಕೂಡ ಕೊಡ್ತಾನೆ ಇನ್ನು ಶನಿದೇವರು ಜನರು ಮಾಡಿದ ಪಾಪ ಮತ್ತು ಕರ್ಮಗಳನ್ನು ಅಳೆಯುವುದರಲ್ಲಿ ಎತ್ತಿದ ಕೈ ಇನ್ನು ಈ ಶನಿವಾರ ಮತ್ತು ವರ್ಷದ ಎರಡನೇ ತಿಂಗಳ ಮೊದಲ ವಾರ ಇಂದು ಶನಿದೇವರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಲಿದ್ದು ಕೆಲವು ರಾಶಿಯವರಿಗೆ ಬಹಳ ಒಳ್ಳೆಯದಾಗಲಿದೆ ಮತ್ತು ಕೆಲವು ರಾಶಿಯವರಿಗೆ ಸ್ವಲ್ಪ ಕೆಡಕಾಗಲಿದೆ ಹಾಗಾದರೆ ಆ ರಾಶಿಗಳು ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈಗ ನಿಮಗೆ ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇದರಲ್ಲಿ ನಿಮ್ಮ ರಾಶಿಯು ಇದ್ದರೆ ಓಂ ಶನಿದೇವ ಎಂದು ಶನಿದೇವರ ಆರಾಧನೆಯನ್ನ ಮಾಡಿ ಮೊದಲನೇದಾಗಿ ಕಟಕ ರಾಶಿ ಈ ರಾಶಿಯವರಿಗೆ ಶನಿದೇವರ ಆಶೀರ್ವಾದ ಒಲಿದು ಬಂದಿರೋದ್ರಿಂದ ಇವರ ಜಾತಕದಲ್ಲಿರುವ ಕೆಲವು ತೊಂದರೆಗಳು ನಿವಾರಣೆ ಆಗಲಿದೆ ಮತ್ತೆ ಮುಂದೆ ಬರುವಂತಹ ಎಲ್ಲಾ ಕಷ್ಟಗಳನ್ನು ಎದುರಿಸುವ ಶಕ್ತಿ ನಿಮಗೆ ಸಿಗಲಿದೆ ನೀವು ಕಂಡ ಕನಸನ್ನ ನನಸು ಮಾಡಿಕೊಳ್ಳಲು ಇದು ಬಹಳ ಒಳ್ಳೆಯ ಸಮಯ ಮತ್ತು ಯಾವುದೇ ಕಾರಣಕ್ಕೂ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನ ಹಿಂದಕ್ಕೆ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ನಿರ್ಧಾರ ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಆದರೆ ಮುಂದೆ ಅವರಿಗೆ ಅರ್ಥ ಆಗುತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನೆಯವರ ಒಪ್ಪಿಗೆ ಸಿಗಲಿದ್ದು ನಿಮ್ಮ ಮದುವೆ ಆದಷ್ಟು ಬೇಗ ನಡೆಯಲಿದೆ ವಿವಿಧ ಮೂಲಗಳಿಂದ ನಿಮ್ಮ ಆದಾಯ ಹರಿದು ಬರೆದಿದ್ದು ಬಂದ ಆದಾಯವನ್ನು ಹೂಡಿಕೆ ಮಾಡಿದರೆ ನಿನ್ನಷ್ಟು ಲಾಭ ನಿಮ್ಮದಾಗಲಿದೆ ಇನ್ನು ಎರಡನೇದಾಗಿ ಕನ್ಯಾ ರಾಶಿ ಈ ರಾಶಿಯವರು ಬಹಳ ಅದೃಷ್ಟವಂತರು ಎಂದು ಹೇಳಿದರೆ ತಪ್ಪಾಗಲ್ಲ ಹೌದು ಸ್ನೇಹಿತರ ಈ ರಾಶಿಯವರು ತುಂಬಾ ವರ್ಷಗಳಿಂದ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದಾರೆ ಆದರೆ ಈಗ ಅವರು ಪಟ್ಟ ಎಲ್ಲಾ ಕಷ್ಟಗಳಿಗೆ ಫಲ ಸಿಗಲಿದ್ದು ಅವರ ಮುಂದಿನ ಜೀವನ ಆನಂದಮಯವಾಗಿರಲಿದೆ ಯಾವುದಾದ್ರೂ ಹೊಸ ಕೆಲಸವನ್ನು ಆರಂಭ ಮಾಡಲು ಇದು ಬಹಳ ಒಳ್ಳೆಯ ಸಮಯವಾಗಿದೆ ಮತ್ತು ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಳಬೇಡಿ ಬಂಧುಗಳು ನಿಮ್ಮನ್ನ ಕಡೆಗಣಿಸಬಹುದು ಆದರೆ ನೀವು ಆತ್ಮವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ ಇನ್ನು ಮೂರನೇದಾಗಿ ಮಿಥುನ ರಾಶಿ ಈ ರಾಶಿಯವರು ಏನೇ ಕೆಲಸ ಮಾಡಿದರೂ ಅದರಲ್ಲಿ ಅವರಿಗೆ ಲಾಭ ಸಿಕ್ಕಿರಲಿಲ್ಲ ಆದರೆ ಈಗ ಏನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭ ಪರಿಚಯ ಆಗಲಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಾಭ ಸಿಗಲಿದೆ ಸಂತಾನ ಭಾಗ್ಯ ಕೂಡಿಬಾರದೇ ಇರುವವರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ ಮತ್ತು ಕಂಕಣ ಭಾಗ್ಯ ಕೂಡಿಬಾರದ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇನ್ನು ಕೊನೆಯದಾಗಿ ಧನುರಾಶಿ ರಾಶಿ ಈ ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಬರಲಿದೆ ಮತ್ತು ಇಂದಿನ ಅವರು ಹಣವನ್ನು ಕೂಡಿಸಲು ಆರಂಭ ಮಾಡಿದರೆ ಮುಂದಿನ ದಿನಗಳನ್ನು ಇವರು ಕೂತು ಕಳೆಯಬಹುದಾಗಿದೆ ನೀವು ಮಾಡುವ ಸಮಾಜಮುಖಿ ಕೆಲಸಗಳಿಂದ ನಿಮಗೆ ಸಮಾಜದಲ್ಲಿ ಬಹಳ ಒಳ್ಳೆಯ ಸ್ಥಾನಮಾನ ಸಿಗಲಿದೆ ಮತ್ತು ರಾಜಕೀಯ ಪ್ರವೇಶ ಕೂಡ ಮಾಡಲು ಒಳ್ಳೆಯ ಸಮಯ ಇದಾಗಿದೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ಸಿಗಲಿದೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಸಿಗಲಿದೆ ಇನ್ನು ಉಳಿದ ರಾಶಿಯವರಿಗೆ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುವುದರಿಂದ ಅವರು ಪ್ರತಿ ಶನಿವಾರ ಉಪವಾಸವನ್ನು ಅಡಿ ಶನಿದೇವರ ಆರಾಧನೆಯನ್ನ ಮಾಡಿದ್ರೆ ಅವರಿಗೂ ಕೂಡ ಶನಿದೇವರ ಆಶೀರ್ವಾದ ಸಿಗಲಿದೆ ಮತ್ತು ನಿಮ್ಮ ನಷ್ಟಗಳು ಕೂಡ ಸರಿ ಹೋಗಲಿದೆ ಧನ್ಯವಾದಗಳು